ಮಹಾಲಯ ಅಮಾವಾಸ್ಯೆ ಅಥವಾ ಪಿತೃಪಕ್ಷ ಏಕೆ ಆಚರಿಸುತ್ತಾರೆ ಗೊತ್ತಾ? ಹಿಂದೂ ಧರ್ಮದಲ್ಲಿ ತಂದೆಯ ಕಡೆಯವರಿಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ. ಪಿತೃಪಕ್ಷದಂದು ಪೂರ್ವಜರ ಶ್ರಾದ್ಧ ಮತ್ತು ತರ್ಪಣ ಕಾರ್ಯವನ್ನು ನಡೆಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಕೆಲಸ ಮಾಡುವುದರಿಂದ ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ. ಈ ವರ್ಷ ಪಿತೃಪಕ್ಷ 29 ಸೆಪ್ಟೆಂಬರ್ರಿಂದ ಶುರುವಾಗಿ 14 ಅಕ್ಟೋಬರ್ರವರೆಗೆ ಕೊನೆಗೊಳ್ಳುತ್ತದೆ. ಹಿರಿಯರ ಮರಣದ ದಿನಾಂಕದ ಪ್ರಕಾರ ಈ ಶ್ರಾದ್ದವನ್ನು ನಡೆಸಲಾಗುತ್ತದೆ. ಸತ್ತ ವ್ಯಕ್ತಿಯ ದಿನಾಂಕ ತಿಳಿಯದಿದ್ದಲ್ಲಿ ಅಂತಹ ಪರಿಸ್ಥಿತಿಯಲ್ಲಿ ಅಮಾವಾಸ್ಯೆ ದಿನದಂದು ಶ್ರಾದ್ಧ ಮಾಡಲಾಗುತ್ತದೆ. ಈ ಅಮಾವಾಸ್ಯೆಯನ್ನು ಸರ್ವಪಿತೃ ಶ್ರದ್ಧಾ ಯೋಗ ಎಂದು ಕೂಡ ಪರಿಗಣಿಸಲಾಗಿದೆ. ಇಂದಿನ ದಿನ ಪಿಂಡ ಪ್ರದಾನ, ತರ್ಪಣ, ಎಡೆ ಅಂತಹ ಹಲವಾರು ಪುಣ್ಯ ಕೆಲಸಗಳನ್ನು ಮಾಡಿ ಬ್ರಾಹ್ಮಣರಿಗೆ ಬಡವರಿಗೆ ದಾನ ನೀಡಿ ಹಸು, ನಾಯಿ, ಕಾಗೆಗಳಂತಹ ಪ್ರಾಣಿ ಪಕ್ಷಿಗಳಿಗೆ ಆಹಾರದ ಒಂದು ಭಾಗವನ್ನು ಸೇರಿಸುವುದರಿಂದ ವ್ಯಕ್ತಿಯ ಜೀವನ ಸಂತೋಷದಿಂದ ತುಂಬಿ ಪೂರ್ವಜರು ಆಶೀರ್ವಾದ ಮಾಡುತ್ತಾರೆಂಬ ನಂಬಿಕೆ. ಸಂಪ್ರದಾಯಗಳು ಬೇರೆ ಬೇರೆ ಇರಬಹುದು. ವೆಜ್, ನಾನ್ ವೆಜ್ ಅಥವಾ ಬೇರೆ ಬೇರೆ ಎಡೆಗಳನ್ನು ಇಡಬಹುದು. ಎಲ್ಲವನ್ನೂ ಹೊರತುಪಡಿಸಿ ನಮ್ಮ ಹಿರಿಯರಿಗೆ ಕೃತಜ್ಞತೆ ಅರ್ಪಿಸುವ ನಮ್ಮ ಈ ಸಂಸ್ಕೃತಿ ಎಲ್ಲಕ್ಕೂ ಮಿಗಿಲು. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಮತ್ತಷ್ಟು ಮಾಹಿತಿಗಾಗಿ ಫಾಲೋ ಮಾಡಿ ಹಾಗೂ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ನಮ್ಮ ಆಚರಣೆಗಳ ಅರಿವನ್ನು ಎಲ್ಲರಿಗೂ ತಿಳಿಸಿಕೊಡಿ.